ಮತ್ತೊಂದು ಸರ್ವೆ ಗೆಲುವು ಮರೀಚಿಕೆ. ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಇದು ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತಹದ್ದು. ಶ್ರೀನಿವಾಸ್, ನಾನು ಈಗ ಬ್ರೇಕ್ ಮುಂಚೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೆ. ಅಂದ್ರೆ ಜನ ಖಂಡಿತವಾಗಿಯೂ ನೋಡ್ತಾ ಇರ್ತಾರೆ ಯಾರು ಏನು ಮಾಡ್ತಿದ್ದಾರೆ ಅಂತ. ಮೂರೂ ಪಕ್ಷಗಳಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದೇ ಸರ್ವೆಯಲ್ಲಿ ಹೇಳ್ತಾ ಇರೋದು. ಇದು ವಾಸ್ತವದ ಕೈಗನ್ನಡಿಯ? ಖಂಡಿತವಾಗಿಯೂ ಭಾವನ. ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ನವರು ಏನೇ ಭಾಗಿಗಳನ್ನ ಕೊಟ್ಟಿದ್ರು ಕೂಡ ಅದು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಯಿತು ಅನ್ನೋದು ಒಂದು. ಅದನ್ನೆಲ್ಲ ಬಿಟ್ಟು ಯಾವುದೋ ಜಯಂತಿಗಳ ಆಚರಣೆ ವಿಚಾರದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಅಥವಾ ಇನ್ಯಾವುದೋ ಒಂದು ಸಮುದಾಯದ ವಿಚಾರದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋ ಕಾರ್ಯದಲ್ಲಿ ಇದು ತೊಡಗಿದ್ರೆ ಅಬ್ಸೆಂಟ್ ಆಗೋದು, ಅನುದಾನಗಳನ್ನ ತೆಗೆದುಕೊಳ್ಳುತ್ತಾ ಇಲ್ಲ, ಮತ್ತೆ ಉಸ್ತುವಾರಿ ಸಚಿವರು ಆಯಾ ಜಿಲ್ಲೆಗಳನ್ನ ಮರ್ತಿರತಕ್ಕಂತ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ಸಚಿವ ಕೂಡ ಇಡೀ ಜಿಲ್ಲೆಗಳನ್ನ ಸುತ್ತಿರತಕ್ಕಂತ ಉದಾಹರಣೆ ಇಲ್ಲ ಅಂತ. ಆ ಲೆಕ್ಕದಲ್ಲಿ JDS ಮತ್ತು BJP ಈಗಷ್ಟೇ ಆಕ್ಟಿವ್ ಆಗಿದೆ ಅಂತ ಅನಿಸ್ತಿದೆ ಸರ್, ಶಾ ಬಂದ್ ಹೋದ್ಮೇಲೆ. ಸೊ BJP ಆಕ್ಟಿವ್ ಆಗಿರೋದು ಏನು ಅಂತಂದ್ರೆ, ಇದು ಜಯಂತಿಯನ್ನ ಒಂದು ಆಡಳಿತ ಪಕ್ಷ ಹೇಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಒಂದು ಸತ್ತವರ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವಿಚಾರ ಅಂತಕ್ಕಂಥ ಒಂದು ಮಾತುಗಳು. ಜೊತೆ ಇದು ಕೂಡ ಒಂದು ಆಡಳಿತ ಪಕ್ಷದ ವಿರುದ್ಧವಾಗಿ ಯಾವ ರೀತಿ ರಚನಾತ್ಮಕವಾಗಿ ಹೋರಾಟವನ್ನು ರೂಪಿಸಬೇಕು, ಸದನದ ಒಳಗಡೆ ಆಗಿರ್ಬೋದು ಮತ್ತು ಸದನದ ಹೊರಗಡೆ ಆಗಿರ್ಬೋದು, ಅದರಲ್ಲಿ ಎಲ್ಲೋ ಒಂದು ಕಡೆ BJP ವಿಫಲವಾಗ್ತಿದೆಯಾ ಅಂತ. ಯಾವಾಗ ಅಮಿತ್ ಶಾ ಮತ್ತು ಮೋದಿಯವರು ರಾಜ್ಯಕ್ಕೆ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ BJP ಆಕ್ಟಿವ್ ಆಗ್ತಿದೆ. ಹೀಗಾಗಿ ಒಂದು ರಾಜ್ಯಾಧ್ಯಕ್ಷರು ಈಗ ರಾಜ್ಯ ಪ್ರವಾಸವನ್ನು ಕೈಗೊಳ್ತಕ್ಕಂಥ ವಿಚಾರ ಆಗಿರ್ಬೋದು, ಪರಿವರ್ತನೆ ಯಾತ್ರೆಯನ್ನು ರೂಪಿಸ್ತಕ್ಕಂಥ ವಿಚಾರ ಆಗಿರ್ಬೋದು. ಜೊತೆಗೆ JDS ನೋಡೋದಾದರೆ ಕುಮಾರಸ್ವಾಮಿ ಅವರು ಈಗ ಚೇತರಿಕೆ ಕಾಣ್ತಾ ಇದ್ದಾರೆ, ಅವರು ಕೂಡ ನವೆಂಬರ್ ತಿಂಗಳಿಂದ ಒಂದು ರಾಜ್ಯದ ಪ್ರವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ದೇವೇಗೌಡರ ಒಂದು ಹೋರಾಟ ಮತ್ತು ಕುಮಾರಸ್ವಾಮಿಯವರ ಹೋರಾಟವನ್ನು JDS ನೆಚ್ಚಿದೆ. ಇಲ್ಲಿ BJPಯಲ್ಲಿ ಇನ್ನೂ ಒಂದು ಸಾಮೂಹಿಕ ನಾಯಕತ್ವದ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು. ಈ ಎರಡು ಪಕ್ಷಕ್ಕೂ ಕೂಡ ಸರ್ ನಾಗಲಕ್ಷ್ಮಿಯವರು ಈಗ ಏನು ಹೇಳ್ತಾ ಇದ್ದಾರೆ, ಈಗ ಏನು ಯಾರು ಸಚಿವರು ಒಬ್ಬರೂ ಇಡೀ ರಾಜ್ಯ ಸುತ್ತಿಲ್ಲ ಅಂತ, ಅದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳಷ್ಟು ಸಚಿವರು ರಾಜ್ಯ ಪೂರ್ತಿ ಓಡಾಡಿದ್ದಾರೆ. ಮಹದೇವಪ್ಪ ಅವರು ಯಾವ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಮೈಸೂರು, ಚಾಮರಾಜನಗರ ಬಿಟ್ರೆ, ಬೆಂಗಳೂರು ಬಿಟ್ರೆ, ಮಹದೇವಪ್ಪ ಅವರು ಇತರ ಜಿಲ್ಲೆಗಳ ಮುಖ ನೋಡಿರೋದೇ ಅನುಮಾನ. ಬಟ್ ಆದರೆ PWD ಅಂದರೆ ರೋಡ್ ಇದರಲ್ಲೆಲ್ಲ ಎಷ್ಟು ಯಾವತ್ತೂ ಕಂಡದೇ ಇರುವಂಥ ಸಾಧನೆಯನ್ನು ಸರ್ಕಾರ ಮಾಡಿದೆ. 1000 crore rupees ರಸ್ತೆಗಳ ಒಂದು ನಿರ್ಮಾಣಕ್ಕೆ ಕೊಟ್ಟಿದೆ ಅನ್ನೋದನ್ನು ಡಾಕ್ಯುಮೆಂಟ್ ಸಮೇತ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಕೊಡ್ತೇನೆ. ಅದು ಬಿಟ್ಟು ಇವತ್ತು ಏನು ಹೇಳ್ತಾ ಇದ್ದಾರೆ, ಇವತ್ತು ಕಾಂಗ್ರೆಸ್ 25-30 ಸೋಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ BJP ಅವ್ರಿಗೆ ಒಂದು 25-30 ಅಂತ ಸರ್ವೆನಲ್ಲಿ ಹೇಳುತ್ತೆ. ಹಾಗಿದ್ರೆ ಮತ್ತೇನು ಈ ರಾಜ್ಯದಲ್ಲಿ ಯಾರು ಆ ಲೀಡರ್ಶಿಪ್ ತಗೊಂಡು BJPನ ನಡೆಸ್ತಾರೆ ಅನ್ನೋದು ಇಲ್ಲಿವರೆಗೂ ಗೊತ್ತಿಲ್ಲ. ಯಡಿಯೂರಪ್ಪನ ಬಿಂಬಿಸ್ತಾ ಇದ್ದಾರೆ, ಅದನ್ನ ಜನ ಒಪ್ಕೊಳ್ತಾ ಇಲ್ಲ. ಮತ್ತೆ ಏನಂದ್ರೆ ಅವರು 2008-13 ಅವರು ರಾಜ್ಯದಲ್ಲಿ ಅಧಿಕಾರಕ್ಕಿದ್ದಾಗ ಅವ್ರು ಮಾಡಿದಂತ ಸಾಧನೆಗಳಿಲ್ಲ. ಮತದಾರರ ಬಾಗಿಲಿಗೆ ಹೋಗ್ಬೇಕಾದ್ರೆ ಅವರು ರಾಷ್ಟ್ರೀಯ ನಾಯಕರನ್ನ ಅವರು ಏನ್ ತಗೊಂಡೋಗಿ ಪ್ರಶ್ನೆ ಮಾಡ್ತೀನಿ. ಯಾವುದೇ ತರ ಅವ್ರ ಕಾರ್ಯಕ್ರಮಗಳಿಲ್ಲ. ರಾಜಕೀಯ ಪಕ್ಷ ಬಹಳ ಮುಂಚೆ ನಮ್ಮ ಮುಖ್ಯಮಂತ್ರಿಯ ಅಭ್ಯರ್ಥಿ ಇಂಥವ್ರು ಅಂತೇಳಿ ಘೋಷಣೆ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 2 ವರ್ಷಗಳಿಗೆ ಮುಂಚೆನೆ ಯಡಿಯೂರಪ್ಪನವ್ರನ್ನ ರಾಜ್ಯ ಅಧ್ಯಕ್ಷರು ಮಾಡಿದಾಗಲೇ ಇವರೇ ಮುಂದಿನ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ. ನಿಮ್ಮ ಒಳಗಿರುವಂತ ನಾಯಕರು ಒಪ್ತಾ ಇಲ್ವಲ್ಲ? ಒಂದ್ ನಿಮಿಷ, ನಾವು ಘೋಷಣೆ ಮಾಡಾಯ್ತು. ಇನ್ನ ಒಪ್ಪಲಿಲ್ಲ ಅಂತನ್ನೋರು ಯಾರು ಅಂತಂದ್ರೆ, ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬರ ವ್ಯಕ್ತಿ ಒಪ್ಪಿಲ್ಲ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ. ಅದು ಬೇರೆ ಇನ್ಯಾರೂ ಅಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವ್ರೊಬ್ರು ಒಪ್ಪಿಲ್ಲ ಸರ್, ಅವ್ರು ಒಬ್ರು ಬಿಟ್ರೆ ಮಿಕ್ಕವರೆಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಪಕ್ಷದಲ್ಲಿರೋರೇ ಒಪ್ಪಲ್ಲ ಬಿಡಿ ಸಿದ್ದರಾಮಯ್ಯನವರು. ಪಕ್ಷದಲ್ಲಿ ಯಾರು ಒಪ್ಪಿಲ್ಲ ಅಂತ ನೀವು ಹೇಳ್ತೀರಿ? ಒಂದ್ ನಿಮಿಷ ಕೇಳಿ, ಯಾರು ಒಪ್ಪಿಲ್ಲ ಅಂತ ನೀವು ಕೇಳ್ತೀರಿ? ಅವರು ಹೇಳಬೇಕಾದ್ರೆ ಏನಂತ ಹೇಳ್ತಾ ಇದ್ರು ಅಂತಂದ್ರೆ, ನಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪನವರೇ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟೆ ಅವ್ರು ಬೇರೆ ಹೇಳಿದ್ದನ್ನ ನಾವು ತಪ್ಪು ತಿಳ್ಕೊಂಡಿದ್ವಿ ವಿನಃ, ಈಗ ಅವ್ರು ಅದನ್ನು ಹೇಳೋದ್ ಬಿಟ್ಬಿಟ್ರಲ್ಲ. ಅವರು ಯಡಿಯೂರಪ್ಪ ಹೇಳ್ತಾ ಇದ್ದಂತ ಅವ್ರು ಅದನ್ನು ಹೇಳೋದ್ ಬಿಟ್ಟಿದ್ದಾರೆ. ಇವತ್ತು BJPಯಲ್ಲಿ ಒಮ್ಮತ ಇದೆ, BJPಯಲ್ಲಿ ಯಾವುದೇ ಭಿನ್ನ ಮತ ಇಲ್ಲ, BJPಯಲ್ಲಿ ಯಾವುದೇ ಭಿನ್ನ ರಾಗ ಇಲ್ಲ. ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನ್ನೋದನ್ನ ನಿನ್ನೆ ಮೊನ್ನೆನೂ ಪ್ರಧಾನಮಂತ್ರಿಗಳು ಬಂದಾಗ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತಿನ್ ಎರಡು ದಿನದಲ್ಲಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನಾವು ಒಂದು ಪರಿವರ್ತನಾ ರ್ಯಾಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದೇ ಒಂದು ಸ್ವಲ್ಪ ನೀವು ಗಮನಿಸಬೇಕಾದಂತದ್ದು,
ಬಿಜೆಪಿ ಕನಿಷ್ಠ ರಾಷ್ಟ್ರೀಯ ನಾಯಕರು ಬಂದಾಗ ನಾವೊಂದು ಪ್ರೇರಣೆ ತೆಗೆದುಕೋತೀವಿ, ಒಂದಷ್ಟು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತೀವಿ. ಆದರೆ ಇವರ ರಾಹುಲ್ ಗಾಂಧಿ ಮೇಲ್ಗಡೆಯಿಂದ ಬಂದು ಹೋದ್ರೆ ಇರೋರು ಮಲ್ಕೊಂಡ್ಬಿಡ್ತಾರಲ್ಲ ಸರ್. ಹೇಳಿದ್ರೆ 2 ವರ್ಷದಿಂದ ನಾವು ಯಡಿಯೂರಪ್ಪ ಲೀಡರ್ ಅಂತ, ಅದೇ ತಪ್ಪು ಮಿಸ್ಟೇಕ್ ಆಗಿತ್ತು. 2 ವರ್ಷದಿಂದ ಯಾವಾಗ ಘೋಷಣೆ ಮಾಡಿದ್ರು ಅವ್ರ ವಿರೋಧಿಗಳೆಲ್ಲ ಅಲ್ಲಿ ಒಳಸಂಚು ಮಾಡ್ಲಿಕ್ಕೆ, ಇವತ್ತು ಎಲ್ಲ ಅವ್ರು ಯಾರು ಹೊರಗಡೆ ಬಂದು ತೋರಿಸ್ಕೊತಾ ಇಲ್ಲ, ಎಲ್ಲರೂ ಕೂಡ ವಿರೋಧ ಪಕ್ಷಗಳೊಂದಿಗೆ ಶಾಮೀಲ್ ಆಗಿರ್ತಕ್ಕಂಥದ್ದು. ಅವ್ರು ಹೇಗಾದ್ರೂ ಮಾಡಿ ಯಡಿಯೂರಪ್ಪರಿಗೆ ಈ ಬಾರಿ ಅವಕಾಶ ತಪ್ಪಿಸ್ಬೇಕು ಅಂತ. ಇವತ್ತು ಜಗದೀಶ್ ಶೆಟ್ಟರದ ನಡೆ ಒಂದು ಕಡೆ, ಸದಾನಂದ ಗೌಡರ ನಡೆ, ಈಶ್ವರಪ್ಪನವರು ಮೊದಲಿಂದ ಇವತ್ತು ಯಡಿಯೂರಪ್ಪನವ್ರ ಜೊತೆ ಅಗತನವನ್ನು ಇಬ್ರು ಕೂಡ ಒಂದು ವೇದಿಕೆ. ಜೆಡಿಎಸ್ ನಡೆ ಜನರ ಕಡೆ ಒಬ್ಬರೇ ಒಬ್ಬರು ಅಭ್ಯರ್ಥಿ ಮೇಡಮ್, ಮುಖ್ಯಮಂತ್ರಿ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ, ಅವ್ರು ಬಿಟ್ಟರೆ ಬೇರೆ ಹೆಸರೇ ಇಲ್ಲ ಅವ್ರ ಹತ್ರ. ನೋಡಿ, ನಾವು ಕುಮಾರಸ್ವಾಮಿ ಅವರ ಜನಪ್ರಿಯತೆಯನ್ನು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವ್ರು ಏನಾದ್ರೂ ಅಕಸ್ಮಾತ್ ರೇವಣ್ಣನ ಹೆಸರನಾರ ಹೇಳಿತ್ತು ಅಂತಂದ್ರೆ ಒಂದ ಭಿನ್ನ ಮತ ಕಡಿಮೆ ಆಗ್ತಾ ಇತ್ತು. ಈಗಾಗಲೇ ಪ್ರಜ್ವಲ್ ಎದ್ದು ನಿಂತ್ಕೊಂಡಿದ್ದಾನೆ, ನಮ್ಮ ಅಪ್ಪನ ಹೆಸರು ಯಾಕೆ ಹೇಳಲ್ಲ ಅಂತ. ನೀವ್ ಹೇಳ್ತಾ ಇದೀರಲ್ಲ ಹೇಳಿ ನೋಡಿ, ಇವ್ರು ಹೇಳ್ತಾ ಇದಾರಲ್ಲ ರಾಹುಲ್ ಗಾಂಧಿ ಅವ್ರು ಬಂದಾಗ ಕಾಂಗ್ರೆಸ್ನವರೆಲ್ಲ ಮಲ್ಕೊಂಡ್ಬಿಡ್ತಾರೆ ಅಂತ. ಅಮಿತ್ ಶಾ ಅವ್ರು, ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಅದು ಸತ್ಯ. ಅಮಿತ್ ಶಾ ಅವ್ರು ಬರತನ ಇವ್ರು ಹೆಂಗಿರ್ತಾರೆ ಗೊತ್ತಾ, ಹಕ್ಕಿಗೆ ರೆಕ್ಕೆ ಕಟ್ ಮಾಡಿ ಮೂಲೆಯಲ್ಲಿ ಬಿಸಾಕಿರ್ತಾರೆ ನೋಡ್ರಿ, ಆ ಥರ ಬಿದ್ದಿರ್ತಾರೆ. ಅವ್ರು ಬಂದು ಒಂದು ಚೋಕ್ ಕೊಟ್ಟಿದ ತಕ್ಷಣ ಪಟ್ ಅಂತ ಹಾರಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಯಾವಾಗ್ಲೂ ನೋಡಿ ಅವ್ರು ಸರ್ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅವರು. ಆಕ್ಚುಲಿ ಅದು ವರದಿನೂ ಆಗಿದೆ ಮಾಧ್ಯಮಗಳಲ್ಲಿ, ಅದು ಸತ್ಯ ಸಹ. ನೀವು ಏನ್ ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಗೆಲುವಿನ ಹಾದಿಯಲ್ಲಿದೆ, ನೀವು ಏನ್ ಮಾಡ್ತೀರಾ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಏನಾದ್ರು ತಗೊಂಡು. ಸರ್ವೆ ಕರೆಕ್ಟ್ ಆಗಿದೆ, ಮತ್ತೆ ಇನ್ನು ಎರಡು ರಾಷ್ಟ್ರಪತಿಗಳು ಹಿನ್ನಡೆ ಆಗ್ತದೆ. ನಮ್ಮ ನಾನು ಮುಖ್ಯ ಸಿದ್ದರಾಮಯ್ಯನವರು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ನಡ್ಕೊಂಡ್ರು ಜನ, ಈ ನಾಡಿನ ಜನ ಎಲ್ಲ ನೋಡಿದ್ದಾರೆ. ಅದರಿಂದ ಸಿದ್ದರಾಮಯ್ಯನವರು ಕೂಡ ಹಿನ್ನಡೆ ಆಗ್ತದೆ, ಬಿಜೆಪಿನವರು ಹಿನ್ನಡೆ ಆಗ್ತದೆ, ಜೆಡಿಎಸ್ ಕಿಂಗ್ ಬೇಕಾರಲ್ಲ ಕಿಂಗ್ ಆಗ್ತಾರೆ. ಓಕೆ ಓಕೆ, ನಮ್ಮ ಕರ್ನಾಟಕದ ಜನ ಬಹಳ ಬುದ್ಧಿವಂತರು. ಕೋಮುವಾದದ ಒಂದು ವಿವಾದದ ಮೇಲೆ ನಮ್ಮ ಜನಗಳ ಮತಗಳನ್ನ ತಗೊಳಕ್ಕಾಗಲ್ಲ. ಕಾಂಗ್ರೆಸ್ ಕೊಟ್ಟಿರುವಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಪಕ್ಷಕ್ಕೆ ಮತ್ತೆ ಗೆದ್ದು ಬರ್ತೇವೆ ಅಂತ. ಇಡೀ ದೇಶದ ಜನ ಒಂದು ರೀತಿ ಯೋಚನೆ ಮಾಡೋದನ್ನು ನಾವು ಕಂಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲ ಕಡೆ ಜನ ಕಾಂಗ್ರೆಸ್ ಅನ್ನು ತಿರಸ್ಕರಿಸಿರ್ಬೇಕಾದ್ರೆ ಕರ್ನಾಟಕದಲ್ಲೂ ಜನ ಬುದ್ಧಿವಂತರಿದ್ದಾರೆ, ಖಂಡಿತ ತಿರಸ್ಕರಿಸ್ತಾರೆ. ಆ ಕಾರಣದ ಬಗ್ಗೆ ಯಾವುದೇ ಅನುಮಾನ ಬೇಡ. ಎಲ್ಲ ಕಡೆ ಬಿಜೆಪಿ ಗೆದ್ದಿದೆ, ಕರ್ನಾಟಕದಲ್ಲೂ ಗೆಲ್ತಿದೆ. ಸಮೀಕ್ಷೆ ಎಷ್ಟು ಸತ್ಯ ಆಗುತ್ತೆ, ಮುಂದೆ ಇನ್ನು 6-7 ತಿಂಗಳು ಬಾಕಿ ಇರೋದ್ರಿಂದ ಸಮೀಕ್ಷೆ ಏನಾಗುತ್ತೆ ಅದರ ರೀತಿಯೇ ಬರುತ್ತಾ ಅಥವಾ ಜನರ ಮನೋಭಾವ ಬದಲಾಗುತ್ತಾ ಅನ್ನೋದನ್ನ ಸದ್ಯಕ್ಕೆ ನಾವು ಕಾದ್ ನೋಡ್ಬೇಕಾಗುತ್ತೆ.